ಸುಮಾರು 50 ವರ್ಷಗಳ ಸಾವಳ್ಗಿ ತಾಲೂಕು ಆಗುವ ಕನಸು ಇನ್ನುವರೆಗೂ ಈಡೇರಿಕೆ ಆಗಿಲ್ಲ. ಹೀಗಾಗಿ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ಸೇರಿದಂತೆ ಮುಂದಿನ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸಿ ಸಂಬಂಧಿಸಿದ ಜನನಾಯಕರಿಗೆ ಹಾಗೂ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಲು ಇಲ್ಲಿನ ಜನರು ಅಣಿಯಾಗಿದ್ದಾರೆ. ಸಾವಳ್ಗಿ ಹೋಬಳಿಯಲ್ಲಿ ಒಟ್ಟು 24 ಗ್ರಾಮಗಳು ಒಳಗೊಂಡಂತೆ ಭೌಗೋಳಿಕವಾಗಿ 109,050 ಎಕರೆ ಕ್ಷೇತ್ರವನ್ನು ಹೊಂದಿರುತ್ತದೆ. ಅಲ್ಲದೆ 2011 ಜನಗಣತಿ ಪ್ರಕಾರ 96,073 ಜನಸಂಖ್ಯೆ ಇದ್ದು ಸದ್ಯ ಅಂದಾಜು 1,00,000 ಗಡಿ ದಾಟಿರುತ್ತದೆ. ಪ್ರಸ್ತುತ ಜಮಖಂಡಿ ತಾಲೂಕು ಕೇಂದ್ರದಿಂದ ಸಾವಳ್ಗಿ ವಲಯದ ಗ್ರಾಮಗಳು ಕನಿಷ್ಠ ಅಂತರ 10 ಕಿಲೋಮೀಟರ್ ಹಾಗೂ ಗರಿಷ್ಠ ಅಂತರ 45 ಕಿಲೋಮೀಟರ್ ಇರುತ್ತದೆ. ಗ್ರಾಮದಲ್ಲಿ ಈಗಾಗಲೇ ನಾಡ ಕಚೇರಿ, ಪೊಲೀಸ್ ಠಾಣೆ, ರೈತ ಸಂಪರ್ಕ ಕೇಂದ್ರ, ಪಶು ಚಿಕಿತ್ಸಾಲಯ, ಸರ್ಕಾರಿ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಒಂದು ವೇಳೆ ಸಾವಳ್ಗಿ ತಾಲೂಕು ರಚನೆಯಾದಲ್ಲಿ ಹತ್ತಿರದ ಸಾವಳ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಕೂರು ಪುನರ್ವಸತಿ ಕೇಂದ್ರದಲ್ಲಿ ಅಂದಾಜು 35ಕ್ಕಿಂತಲೂ ಅಧಿಕ ಬಳಕೆಯಾಗದ ಸರ್ಕಾರಿ ಕಟ್ಟಡಗಳನ್ನು ಬಳಸಬಹುದಾಗಿದೆ. ಇತ್ತೀಚೆಗೆ ಘೋಷಣೆಯಾದ ನೂತನ ತಾಲೂಕುಗಳಲ್ಲಿ ತಾಲೂಕು ಪುನರ್ರಚನಾ ಸಮಿತಿಯಲ್ಲಿ ಶಿಫಾರಸು ಮಾಡಿದೆ. ಇರುವ ಪ್ರದೇಶವನ್ನು ಈ ಹಿಂದಿನ ಸರ್ಕಾರ ತಾಲೂಕನ್ನು ಘೋಷಣೆ ಮಾಡಿರುತ್ತದೆ. ಕೆಲವು ತಾಲೂಕುಗಳಿಗೆ ಸರಿಯಾದ ಭೌಗೋಳಿಕ ಕ್ಷೇತ್ರವಿಲ್ಲ. ಜನಸಂಖ್ಯೆ ಕೂಡ ಸಾವಳ್ಗಿ ಹೋಬಳಿಗಿಂತ ಕಡಿಮೆಯಾಗಿರುತ್ತದೆ. ಅಲ್ಲದೆ ನೂತನವಾದ ಕೆಲವು ತಾಲೂಕುಗಳಲ್ಲಿ ಸರಿಯಾದ 10-15 ಹಳ್ಳಿಗಳಿರುತ್ತವೆ. 24 ಹಳ್ಳಿಗಳನ್ನು ಒಳಗೊಂಡ ಸಾವಳ್ಗಿ ಹೋಬಳಿಯನ್ನು ತಾಲೂಕು ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಈ ಭಾಗದ ರಾಜಕೀಯ ನಾಯಕರು ನಿರಾಸಕ್ತಿಯಿಂದ ಸಾವಳ್ಗಿ ಜನತೆಗೆ ಮಲತಾಯಿ ಧೋರಣೆ ತೋರಿದಂತಾಗುತ್ತಿದೆ. ಸಾವಳ್ಗಿ ಪಟ್ಟಣವನ್ನು ತಾಲೂಕುವನ್ನಾಗಿ ಘೋಷಣೆ ಮಾಡಬೇಕೆಂದು ಸರ್ಕಾರಕ್ಕೆ ಬಹಳಷ್ಟು ಬಾರಿ ಹೇಳಿದರೂ ಕೂಡ ಇಲ್ಲಿವರೆಗೆ ನಮ್ಮ ಸಾವಳ್ಗಿ ಪಟ್ಟಣವನ್ನು ತಾಲೂಕುವನ್ನಾಗಿ ಘೋಷಣೆ ಮಾಡಿಲ್ಲ. ಹಾಗೂ ಮುಂಬರುವ ಎಲ್ಲ ಚುನಾವಣೆಗಳನ್ನು, ಈಗ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕರಿಸಿ ನಾವು ಇಲ್ಲಿ ಕೂತಿದ್ದೇವೆ ಮತ್ತು ಮುಂಬರುವ ಚುನಾವಣೆಗಳನ್ನು ಕೂಡ ಬಹಿಷ್ಕರಿಸುತ್ತೇವೆ ಎಂದು ಸಮಸ್ತ ಸಾವಳ್ಗಿಯ ಸಾರ್ವಜನಿಕರು ಮತ್ತು ಹೋರಾಟ ಸಮಿತಿಯವರು ಕೂಡಿ ನಿರ್ಧಾರವನ್ನು ಮಾಡಿ ನಾವು ಬಹಿಷ್ಕರಿಸಿದ್ದೇವೆ. ತಾಲೂಕಾ ಘೋಷಣೆ ಮಾಡದೇ ಇರುವ ಕಾರಣಕ್ಕಾಗಿ ಇವತ್ತೆಲ್ಲರೂ ಊರಿನ ಗ್ರಾಮಸ್ಥರು ಕೂಡಿಕೊಂಡು ಈ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದೀವಿ. ಮತ್ತು ಹಿಂದೆ ಸುಮಾರು 50-60 ವರ್ಷಗಳಿಂದ ನಮ್ಮ ಹಿರಿಯರಾತು ಎಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮದವರು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕಾರ ಹಾಕಲು ತೀರ್ಮಾನಿಸಿದ್ದಾರೆ. ತಾಲೂಕು ಘೋಷಣೆಯಾಗದಿದ್ದರೆ ಮುಂಬರುವ ಎಲ್ಲ ಮಟ್ಟದ ಚುನಾವಣೆಗಳನ್ನು ಬಹಿಷ್ಕಾರ ಹಾಕುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಚಳುವಳಿ ಹೋರಾಟಕ್ಕೂ ಮಣಿಯದ ಸರ್ಕಾರ ಇನ್ನಾದರೂ ಸಾವಳ್ಗಿಯನ್ನು ತಾಲೂಕಾಗಿ ಘೋಷಣೆ ಮಾಡಬೇಕು ಎಂಬುದು ಎಲ್ಲರ ಒತ್ತಾಸೆಯಾಗಿದೆ. ಮಾಜಿ ಉಪರಾಷ್ಟ್ರಪತಿ ಬಿಡಿ ಜತ್ತಿ ಹಾಗೂ ಇನ್ಫೋಸಿಸ್ ಅಧ್ಯಕ್ಷ ಸುಧಾಮೂರ್ತಿ ಅವರು ಹುಟ್ಟೂರು ಕೂಡ ಸಾವಳ್ಗಿಯೇ ಆಗಿದೆ. ಎಲ್ಲ ಅರ್ಹತೆಗಳು ಇದ್ದರೂ ಸಹಿತ ಓರ್ವ ಮಾಜಿ ಉಪರಾಷ್ಟ್ರಪತಿ ಹುಟ್ಟೂರಿಗೆ ಇನ್ನೂವರೆಗೂ ತಾಲೂಕು ಭಾಗ್ಯ ಒಲಿದು ಬರದೇ ಇರುವುದು ಕೂಡ ವಿಪರ್ಯಾಸವೇ ಸರಿ. ಇದೇ ಕಾರಣಕ್ಕೆ ಇಲ್ಲಿನ ಜನತೆ ಇದೀಗ ಆಕ್ರೋಶಗೊಂಡು ಸಾವಳ್ಗಿ ತಾಲೂಕು ಮಾಡಲೇಬೇಕೆಂದು ಪಟ್ಟು ಹಿಡಿದು ಚುನಾವಣೆ ಬಹಿಷ್ಕಾರ ಮಾಡಿದ್ದಾರೆ. ಸಾವಳ್ಗಿ ತಾಲೂಕಾಗಿ ಸದನದಲ್ಲಿ ಧ್ವನಿ ಎತ್ತಿ ಮಾತನಾಡುತ್ತೇನೆ. ಜಮಖಂಡಿ ಜಿಲ್ಲೆ ಸಾವಳ್ಗಿ ತಾಲೂಕು ಮಾಡಲು ಎಲ್ಲ ರೀತಿಯಿಂದ ನನ್ನ ಬೆಂಬಲ ಇದೆ ಎಂದು ಜಮಖಂಡಿ ಶಾಸಕ ಆನಂದ್ ನ್ಯಾಮಗೌಡರ್ ತಿಳಿಸಿದ್ದಾರೆ. ಸಾವಳ್ಗಿ ತಾಲೂಕು ಹೋರಾಟ ಐತಿಹಾಸಿಕ ಹೋರಾಟವಾಗಿದ್ದು ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಮುಖ್ಯಮಂತ್ರಿ ಅವರಲ್ಲಿ ಮುಂಬರುವ ಅಧಿವೇಶನದಲ್ಲಿ ನಾನು ಇದರ ಬಗ್ಗೆ ಧ್ವನಿ ಎತ್ತುತ್ತಿದ್ದೇನೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರಲು ಶತ ಪ್ರಯತ್ನ ಮಾಡುತ್ತೇನೆ ಎಂದು ತೇರ್ದಾಳ್ ಮತಕ್ಷೇತ್ರದ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ರಾಜಕಾರಣಿಗಳ ಭರವಸೆ ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಿದೆ. ಈ ಪ್ರತಿಭಟನೆಯಲ್ಲಿ ಸಾವಳ್ಗಿ ತಾಲೂಕು ಹೋರಾಟ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಹಿರಿಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಶೇಖರಪ್ಪ ಸಂಸಿದ್ದಿ, ಭಾರತ್ ವೈಭವ್ ನ್ಯೂಸ್, ಜಮಖಂಡಿ.